ಸಮಿತಿ ಸಮಿತಿ ಬಂದ್ಬಿಟ್ಟಿದ್ರೆ ಇಷ್ಟು ಒಂದು 2.5 ವರ್ಷ ಕಾಲ ಜನ ಏನದರಲ್ಲಿ ನಮ್ಮ ಜನ ಬಹಳಷ್ಟು ಬಡವರು ಬಹಳ ಕಷ್ಟಪಟ್ಟು ಹೋರಾಟ ದುಡುಕಿದ್ದಾರೆ. ಅದರಲ್ಲಿ ರೈತ ಬಿಜೆಪಿ ನಮ್ಮ ಸಮಾಜದ ನಾ ಎಲ್ಲಿ ಹೋರಾಟ ಕರೆದ್ರು ಬಂದಿದ್ದಾರೆ ಪೂರ್ತಿ. ನಾನಂತರೂ ನಾ ಸನ್ಯಾಸಿ, ನನ್ನ ಕೆಲಸ ನಾನು ಮಾಡಿದ್ರೆ ಡ್ಯೂಟಿ. ಆದರೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಮೂಲತೆಲ್ಲ ಉತ್ತರ ಕನ್ನಡದಲ್ಲಿರ್ತಕ್ಕಂಥವ್ರು ಎಲ್ಲ ರೊಟ್ಟಿ ಬುತ್ತಿ ಕಟ್ಕೊಂಡು ಹಾಸಿಗೆ ತೆಗೆದುಕೊಂಡು ಎಲ್ಲಿ ಕಲಿತೀವಲ್ಲಿ ಬಂದು ನಾನೇನು ದೊಡ್ಡ ಶ್ರೀಮಂತ ಮಠ ಅಲ್ಲ, ಶ್ರೀಮಂತ ಸ್ವಾಮೀಜಿ ಅಲ್ಲ, ಬರೀ ನಮ್ಮ ಗುರುಗಳು ಒಂದು ಪ್ರಾಮಾಣಿಕ ಕೆಲಸ ಮಾಡ್ಕತ್ತದ ಅಂತೇಳಿ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಎಲ್ಲರೂ ದುಡುಕಿದ್ರು. ಸುಮಾರು 2.5 ವರ್ಷ ಕಾಲ ಬಹುತೇಕ ಈ ದೇಶದಲ್ಲಿ ನನಗೆ ಕೊಷ್ಟಷ್ಟು ಬೆಂಬಲವನ್ನ ಬಹುತೇಕ ಯಾವ ಮಠಗಳು ಸಹ ಕೊಟ್ಟಿಲ್ಲ ಅಂತೇಳಿ ಬಹಳ ನಿಮ್ಮಲ್ಲಿ ಲೆಕ್ಕಿಸಬೇಕು. ಇಷ್ಟೊಂದು ದೊಡ್ಡ ಹೋರಾಟವನ್ನ ನಾನು ಇವತ್ತವರೆಗೂ ಮಠ ಕಟ್ಟಿಲ್ಲ, ಸಮಾಜ ಕಟ್ಟಿದೆ. ಇವರೆಲ್ಲರೂ ಗಟ್ಟಿಯಾಗಿ ನಿಲ್ಲದೆ ಹೋಗಿದ್ರೆ ವಿಜಯನ್ ಕಾಶಪ್ಪ ಅವರು, ಅವರು ಸ್ವಾರ್ಥ ಇದ್ರಪ್ಪ ಅಂದ್ರೆ ಅವ್ರಿಗೆ ಹೋರಾಟವನ್ನು ಇನ್ಕೇಶ್ ಪಡ್ಕೊಂಡು KPCC ಪ್ರೆಸಿಡೆಂಟ್ ಆಗುವಂತ ಸಂದರ್ಭ ಇತ್ತು. ಎಂದು ಸಹ ಪಕ್ಷಕ್ಕೋಸ್ಕರ ಆತೊಡ್ಲಿಲ್ಲ, ಅಧಿಕಾರ ಬಿಡ್ತಾನೆ ಪಕ್ಷ ಬಿಡ್ತಾನೆ ಸಮಾಜ ಬಿಡಲ್ಲಂತೆ. ಬಸವನಗೌಡರು ನಮ್ಮ ಸಮಾಜ ಅನೇಕ ರಾಜಕಾರಣಿಗಳು ಇದು ಎನ್ಕೇಶ್ ಪಡ್ಕೊಂಡು ಏನಾದ್ರು ಅದು ಒಂದಿನ ಬಸವನಗೌಡರು ಅಮಿತ್ ಶರ್ಮನ್ನು ತಕ್ಕೋದ ಒಂದೇ ಮಾತಾಡಿದ್ರು, ನೀವು ಹೋರಾಟವನ್ನ ತಾತ್ಕಾಲ ನಿಲ್ಲಿಸ್ತೀರಿ ಅಂತಂದಾಗ ನಿಮ್ಗೆ ಏನ್ ಬೇಕು ಹೇಳ್ರಿ ಗೌಡ್ರಿ ಅಂದಾಗ ನಿಮ್ಮ ಸ್ಟಾರ್ ಕ್ಯಾಂಪೇನು ಬೇಡ, ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನ ಬೇಡ, ನಿಮ್ಮ ಮಂತ್ರಿ ಸ್ಥಾನ ಬೇಡ, ನಮ್ಮ ಗುರುಗಳು ಟೂವೇಗೋಸ್ಕರ ಹೋರಾಟ ಮಾಡಕತ್ತಾರೆ, ಆ ಸಮಾಜಕ್ಕೆ ನ್ಯಾಯ ಕೊಡ್ರಿ, ಅದು ಬಿಟ್ಟು ನಿಮ್ಗೆ ಏನೂ ಕೇಳಲ್ಲ ಅಂತೇಳಿ ಗಟ್ಟಿಯಾಗಿ ಹೇಳುವಂಥ ಪ್ರಯತ್ನ. ಅವರೆಲ್ಲರೂ ಭಾಳ ಪ್ರಾಮಾಣಿಕವಾಗಿ ಅವ್ರು ಯಾರು ಪ್ರಾಮಾಣಿಕ ಹೋರಾಟ ಮಾಡಿದೋಗಿದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ನನಗೆ ಬರೆದೋಗಿದ್ರೆ ನಾನು ಏನೂ ಮಾಡೋಕ್ಕಾಕಿದ್ದಿಲ್ಲ. ಹಾಗಾಗಿ ಇವತ್ತು ಇಷ್ಟೆಲ್ಲ ಹೋರಾಟ ಮಾಡಿದ ಪರಿಣಾಮವಾಗಿ ಒಂದಂತಕ್ಕೆ ನಮ್ಮ ಹೋರಾಟ ಇವತ್ತು ಬಂದಿದೆ. ನಮಗೆ 100ಕ್ಕೆ 100ರಷ್ಟು ನಾವೇನು ಗುರಿ ಇಟ್ಕೊಂಡಿದ್ವಿ, ಅದರ 5% 2A ಒಳಗೆ ಮೀಸಲಕ್ಕೆ ನಮ್ಮ ಉದ್ದೇಶ 2A ಮೀಸಲಾತಿ ಪಟ್ಟೊಳಗೆ ಸೇರಿಸ್ಬೇಕನ್ನೋದಿತ್ತು. ಆದರೆ ನಮ್ಮ ಸಮಾಜದ ದುರ್ದೈವ ಸಂಗತಿ ಅಂದರೆ ಅನೇಕ ಲಿಂಗಾಯತ ಬಳ ಪಂಗಡಗಳಿಗೆ ಆಯಾ ರಾಜ್ಯದ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಸಮಾಜ 2A ಮೀಸಲಾತಿ ಕೊಟ್ಬಿಟ್ರು. ಅವ್ರು ಯಾವುದು ಆಯೋಗ ಇರಲಿಲ್ಲ, ಯಾವುದು ಬರೆದಿರಲಿಲ್ಲ, ಮಾಡ್ಕೊಂಬಿಟ್ರು. ಆದರೆ ವಿಚಿತ್ರ ಅಂದರೆ ಪಂಚಮಸಾಲಿ ಸಮಾಜ ಮೀಸಲಾತಿ ಹೋರಾಟಕ್ಕೆ ಆಯೋಗದ ವರದಿ ಬೇಕು, ಅದು ಬೇಕು ಇದು ಬೇಕು, ನಾ ಅದಕ್ಕೂ ತೊಂದರೆ ಕೊಡ ಆಯಿತು, ಬೇರೆ ನನಗೆ ಕದ್ದು ಮುಚ್ಚಿ ಕೊಡಬೇಡ, ಪ್ರಾಮಾಣಿಕ ಕೊಡ್ರಿ, ನೀವು ಎಲ್ಲಿವರೆಗೂ ಕೂಡ ಅಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಹೋರಾಟವನ್ನು ಗಟ್ಟಿಗೊಳಿಸೋ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿದ ಪರಿಣಾಮ ಹೈಕೋರ್ಟಲ್ಲಿ ಸ್ಟೇ ಸಿಕ್ತು. ಹೈಕೋರ್ಟ್ನ ಸ್ಟೇ ಸಿಗದೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ? ನಾನು ಕುಂತು 70 ದಿನ ಆಯ್ತಿಲ್ಲಿ, ಮುಖ್ಯಮಂತ್ರಿಗಳು ಮೌನಾಗಿದ್ದರು, ಏನು ಮಾಡ್ತಂತ ಗೊತ್ತಾಗಲ್ಲ. ಈ ಸಂದರ್ಭದಲ್ಲಿ ಈ ಒಂದು ಹೋರಾಟದ ಕಿಚ್ಚು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮುಟ್ಟಿದ ಪರಿಣಾಮ ಅವರು ಇದನ್ನು ಅವರೇ ಮಧ್ಯಸ್ಥಿಕೆ ವಹಿಸ್ಕೊಂಡು ಹೇಗಾದ್ರೂ ನ್ಯಾಯ ಕೊಡಬೇಕು ಅಂತೇಳಿ ತಿಳ್ಕೊಂಡು ಇವತ್ತು ಮೊನ್ನೆ ಸಚಿವ ಸಂಪುಟದ ಸಭೆಗಿಂತ ಪೂರ್ವದಲ್ಲಿ ಕೇಂದ್ರದ ಸಾಲಿಟರ್ ಜನರಲ್ ಅವರೇ ಬಹುತೇಕ ಕರ್ನಾಟಕ ಇತಿಹಾಸದಲ್ಲಿ ಇದುವರೆಗೂ ಸ್ಟೇಟ್ ಗೌರ್ಮೆಂಟಿನ ಯಾವುದೇ ಇಶ್ಯೂಗೆ ಸೆಂಟ್ರಲ್ ಗೌರ್ಮೆಂಟ್ ಸಾಲಿಟರ್ ಜನರಲ್ ಬಂದಿರತಕ್ಕಂಥ ಉದಾಹರಣೆ ಇಲ್ಲ. ಆದರೆ ಈ ಜನಾಂಗ ಅವ್ರು ಕೊಟ್ಟಿರ್ತಕ್ಕಂಥ ಶಕ್ತಿಗೆ ನ್ಯಾಯ ಕೊಡಬೇಕು ಅಂತ ತಿಳ್ಕೊಂಡು ಬಂದು ವಾದ ಮಂಡನೆ ಮಾಡಿ ಆ ಇದ್ದಂಥ ಅಡೆತಡೆಯನ್ನು ದೂರಿಸಲು ಪ್ರಯತ್ನ ಮಾಡಿದ್ರು. ಸರಿ, ಮಾಡಿದ ಮೇಲೆ ಏನು ಕೊಡ್ತಾರೆ ಸರ್ಕಾರ ಎನ್ನುವಂಥ ಬಯಕೆ ಇತ್ತು. ನಾವು ಕೇಳಿದ್ದು 2A ಮೀಸಲಾತಿ, ಆದರೆ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು 2D ಮೀಸಲಾತಿಯನ್ನು, 2D ಅಂದರೆ ಹೆಸರು ಮಾತ್ರ ಬದಲಾವಣೆ, 2A ಮತ್ತು 2D ಯಾವುದೂ ವ್ಯತ್ಯಾಸ ಇಲ್ಲ. ಅಂದರೆ 2 ಮೊದಲೇನಿತ್ತು ಪ್ರವರ್ಗ 1-2 ಆಮೇಲೆ 3A 3B ಇತ್ತು, ಈಗ 2ನೇ ಗ್ರೂಪ್ ಆದ ಹಿಂದುಳಿದ ವರ್ಗ ಅತಿ ಹಿಂದುಳಿದ ವರ್ಗ, ಅಂದರೆ ಪ್ರವರ್ಗ 2 ಮತ್ತು ಪ್ರವರ್ಗ 2A 2B ಮತ್ತು 2C 2D 2ನೇ ವರ್ಗ. ಈ ಹಿನ್ನೆಲೆ ಒಳಗೆ ನಮ್ಮ ಸಮಾಜದವನ್ನು ಆ ಒಂದು 2A 2D ಗ್ರೂಪ್ ಒಳಗೆ ಸೇರಿಸಿ ಎಲ್ಲ ಲಿಂಗಾಯತ ಬಡ ಪಂಗಡ ಸೇರಿಸಿ ಇವತ್ತು ನಿನ್ನೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದೆ. ಆ ಕಾರಣಕ್ಕೋಸ್ಕರವಾಗಿ ನನಗೆ 100ಕ್ಕೆ 100ರಷ್ಟು ನಾನು ಏನು ಗುರಿ ಇಟ್ಕೊಂಡಿದ್ದೆ ಆ ಗುರಿಯನ್ನು ಮುಟ್ಟುವಂಥ ಅಪೇಕ್ಷೆಯಲ್ಲಿ ನಿನ್ನೆಯ ಒಂದು ನಿರ್ಣಯ ಒಂದು ಮೊದಲ ಹೆಜ್ಜೆ. ಮೊದಲ ಏನು ನಮ್ಮ 2D ಗ್ರೂಪ್ ಒಳಗೆ ಸೇರಿಸಿ ನಮಗೆ ಯಾರಿಗೆ ಭಾಳಷ್ಟು ಎಂಟಿಲ್ಲ, ಏನಪ್ಪ ನಾವು 15% ಕೇಳಿದ್ವಿ 7% ಇತ್ತು ಅಂತ. ಆದರೆ ಏನಪ್ಪ ಅಂತಂದರೆ ಒಂದು ಹೆಜ್ಜೆಯನ್ನು ಇಡೀ ನಮ್ಮ 2.5 ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟಕ್ಕೆ ಬಹುತೇಕ ಭಗವಂತನೇ ಗೊತ್ತಿಲ್ಲ, ಭಗವಂತಕ್ಕೆ ನಾನು ನೀತಿ ಸಮಿತಿ ಬಂದ್ಬಿಟ್ಟಿದ್ರೆ ಮತ್ತೆ ನಾನು ಹೋರಾಟಕ್ಕೆ ನಿರಂತರ ಮಾಡಬೇಕಾಗಿತ್ತು, ಮುಂದೆ ಯಾವ ಸರ್ಕಾರ ಬರ್ತಾರೋ ಗೊತ್ತಿಲ್ಲ. ಒಟ್ಟಾರೆ ತಡವಾಗಾದರೂ ಪರವಾಗಿಲ್ಲ, ನಾವು 15% ಮೀಸಲಾತಿಯನ್ನು ಕೇಳಿದ್ವಿ, ಕೊನೆಯ ಪಕ್ಷ ನಮಗೆ ಎಲ್ಲ ಲಿಂಗಾಯತ ಒಳಪಂಗ ಸೇರಿಸಿದ್ರು. ನಾನು ಎಲ್ಲ ಲಿಂಗಾಯತ ಒಳಪ ನಾನು ವಿರೋಧ ಮಾಡೋಕ್ಕೋಗಿಲ್ಲ. ನನಗೊಂದು ಸಂತೋಷ ಏನಪ್ಪ ಅಂದರೆ 12ನೇ ಶತಮಾನದಲ್ಲಿ ಎಲ್ಲ ಕಾಯಕ ಜೀವಿಗಳಿಗೆ ಬಸವಣ್ಣವರು ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟರೆ 20ನೇ ಶತಮಾನದಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡದವರಿಗೆ ಮೀಸಲ ಸ್ವಾತಂತ್ರ್ಯ ಕೊಟ್ಟಿದ್ದು ಅದು ನಮ್ಮ ಪಂಚಮಸಾಲಿ ಸಮಾಜ ಅಂತೇಳಿ ಭಾಳ ಹೇಳಿದ್ರು. ನಮ್ಮ ಹೋರಾಟದ ಪರಿಣಾಮ ಭಾಳ ಜನ ನಮ್ಮ ಹೋರಾಟಕ್ಕೆ ಅನೇಕ ಮಠಾಚಾರ್ಯ ಯಾರೂ ಬರಲಿಲ್ಲ, ದೊಡ್ಡ ದೊಡ್ಡ ಪೂಜ್ಯರು ಯಾರೂ ಬೆಂಬಲ ಕೊಟ್ಟಿಲ್ಲ.
ಯಾವ ಒಳ ಪಂಗಡದವರು ಬರಲಿಲ್ಲ ಅಂದ್ರೆ ಅವ್ರೇನ್ ತಪ್ಪು ತಿಳ್ಕೊಂಡು ದೊಡ್ಡ ಸಮಾಜ ಇವರಷ್ಟೇ ಉದ್ಧಾರ ಆಕಾರೇನೋ ಅಂತ ಏನೇನೋ ತಪ್ಪು ಕಲ್ಪನೆ ಇತ್ತು. ಆದ್ರೆ ಇವತ್ತೆಲ್ಲ ಮಠಾಧೀಶರು ರತ್ನ ಮಾಡ್ಕೊಳ್ಬೋದು, ಅಖಿಲ ಭಾರತೀಯ ವೀರಶೈವ ಮಹಾಸಭೆಯವರು ಒಂದಿನ ಬೆಂಬಲ ಕೊಟ್ಟಿಲ್ಲ. ಆದ್ರೆ ಇವತ್ತು ನೀವು 113 ವರ್ಷಗಳ ಕಾಲ ಮಾಡಿರ್ತಕ್ಕಂಥ ಕೆಲಸವನ್ನು ಸಾವಿರಾರು ಮಠಗಳು, ನಮ್ಮ ಸಿದ್ಧಗಂಗಾ ಮಠವನ್ನು ಬಿಟ್ಟರೆ, ನಮ್ಮ ಉತ್ತರ ಕಾಂಕೇರ ಬೆರಳಕ್ಕಿ ಮಠಗಳು ಬಿಟ್ಟರೆ ಯಾರು ನನಗೆ ಈ ರೀತಿ ಆತ್ಮಸ್ಥೈರ್ಯ ಕೊಟ್ಟಿಲ್ಲ. ಹಾಗಾಗಿ ಸಾವಿರಾರು ವರ್ಷಗಳ ಮಠಗಳು ಇದ್ದಾಗೂ ಎಲ್ಲ ನಮ್ಮ ಸಮುದಾಯದ ಸಹಕಾರದ ಬೆಳೆದಂತ ಮಠಗಳು ಯಾರು ಸಹ ಬೆಂಬಲ ಕೊಡ್ಲಿಲ್ಲ. ಅವ್ರಿಗೆಲ್ಲ ತಪ್ಪು ಕಲ್ಪನೆನೋ, ಪಂಚಮ ಸಲ ಉದ್ಧಾರ ಆಗ್ತಾರೆ, ಅವ್ರು ಹೋರಾಟ ಮಾಡಕತ್ತಾರೆ, ಸಮಾಜ ಒಡೆಯಕ್ಕೆ ಏನೇ ತಪ್ಪು ಕಲ್ಪನೆ. ಆದ್ರೆ ಇವತ್ತು ನಿಮಗೆಲ್ಲ ಸತ್ಯ ಗೊತ್ತಾಗಿರ್ಬೋದು, ನಮ್ಮ ಹೋರಾಟದ ಪರಿಣಾಮ ಇಡೀ ಲಿಂಗಾಯತ್ ಇವತ್ತು ನ್ಯಾಯ ಕೊಡುವಂತ ಕೆಲಸಕ್ಕೆ ಒಂದು ಹೆಜ್ಜೆ ನಾವು ಮುಂದೆ ಇಟ್ಟಿದ್ದೇವೆ ಎನ್ನುವಂತ ಒಂದು ಮಾತು ನನಗೆ ಇಚ್ಛೆ ಪಡ್ತೀನಿ. ಹಾಗಾಗಿ ಇವತ್ತಿನ ಎಲ್ಲ ನಿರ್ಣಯಗಳನ್ನ ನೋಡಿದಾಗ, ಎಲ್ಲ ಆಲೋಚನೆ ಕೇಳಿದಾಗ, ನಮ್ಮ ಮುಸ್ಲಿಂ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರ ಒಂದು ಮಾತನ್ನು ಕೇಳಿದ ಸಂದರ್ಭದಲ್ಲಿ, ನಮ್ಮ ಈ 2.5 ವರ್ಷಗಳ ಹೋರಾಟಕ್ಕೆ ಒಂದು ಮೊದಲ ಹೆಜ್ಜೆಯಾಗಿ ಒಂದು ಮೊದಲ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆ ನಾವು ಮಾಡಿದ್ದೇವೆ ಎನ್ನುವಂತ ಒಂದು ತೃಪ್ತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಆದರೆ ಹೋರಾಟ ಚುನಾವಣೆ ಮುಗಿದ ನಂತರ ಮತ್ತಷ್ಟು ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಲಿಕ್ಕೆ, ಮತ್ತಷ್ಟು ಇಡೀ ಲಿಂಗಾಯತರನ್ನು ಕೇಂದ್ರ OBC ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ನಾವು ಹೋರಾಟವನ್ನು ನಿರಂತರವಾಗಿ ಮಾಡೋ ಪ್ರಯತ್ನ ಮಾಡ್ತೀವಿ. ಈಗ ಸ್ಟೇಟ್ 2D ಓದು ಆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಲಿಕ್ಕೆ ಮುಂದೆ ಯಾವ ಸರ್ಕಾರ ಬರ್ತಾರೆ ನೋಡೋಣ. ಯಾವ ಸರ್ಕಾರ ಬರ್ತಾರೆ ನೋಡಿಕೊಂಡು ಹೋರಾಟವನ್ನು ಜೀವ ತಿಳ್ಕೊಂಡು ಅದನ್ನು ಹೋರಾಟ, ಮತ್ತು ಎಲ್ಲ ಲಿಂಗಾಯತ ಒಳ ಪಂಗಡಗಳಿಗೂ ಕೇಂದ್ರ OBC ಮೀಸಲಾತಿ ಪಟ್ಟಿಯಲ್ಲಿ ಹೋರಾಟ ಮಾಡಲಿಕ್ಕೂ ಚುನಾವಣಾ ನಂತರದಲ್ಲಿ ಇದೇ ರೀತಿ ಹೋರಾಟ ಮಾಡ್ತೀನಿ. ಒಟ್ಟಾರೆ ಎಲ್ಲೇ ಒಂದು ಕಡೆ ಭರವಸೆ ಕಳ್ಕೊಂಡು ಇದಾಗಲ್ಲಪ್ಪ ಅಂತ ತಿಳ್ಕೊಂಡು, ನಮ್ಮ ಜನ ಏನಪ್ಪ ಸ್ವಾಮಿ ಸರ್ ಇಷ್ಟೆಲ್ಲ ಬೆಂಬಲ ಕೊಟ್ಟು ಹೋದ್ವಿ ಏನೋ ಸಿಗ್ಲ ಅಂತ ಅಂದ್ಕೊಂಡಿದ್ರು. ಕೊನೆ ಪಕ್ಷ ನಮಗೆ ಹೊಟ್ಟೆ ತುಂಬ ಊಟ ಸಿಗದೇ ಇರ್ಬೋದು, ಕೊನೆ ಪಕ್ಷ ಈ ಜೀವ ಉಳಿಸ್ಲಿಕ್ಕೆ ಒಂದು ಪ್ರಸಾದವನ್ನ, ಒಂದು ವ್ಯಾಕ್ಸಿನ್ ಅನ್ನ ಇವತ್ತು ನಮಗೆ 2D ಎನ್ನುವಂತ ಮೂಲಕವಾಗಿ 2% ಇರ್ಬೋದು, ಅದು ಪರ್ಸೆಂಟೇಜ್ 2% ಇರ್ಬೋದು. ಆದ್ರೆ 106 ವರ್ಷಗಳ ಇತಿಹಾಸ ಹೊಂದಿರತಕ್ಕಂತ ಈ ಒಂದು ಸಾರ್ವಜನಿಕ ಈ ಸಮಾಜಕ್ಕೆ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ನಾವು ನ್ಯಾಯವನ್ನ ಪಡ್ಕೊಂಡಿದೆ ಎನ್ನುವಂತ ಧನ್ಯತಾ ಭಾವ ನಮಗೆ ವ್ಯಕ್ತವಾಗಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಆ ಕಾರಣಕ್ಕೋಸ್ಕರವಾಗಿನೇ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ನಡೆದಿರಬಹುದು. ಒಟ್ಟು ಈ ಚಳುವಳಿ ಮಾತ್ರ ಚುನಾವಣೆ ನಂತರದಲ್ಲಿ ನಾವೆಲ್ಲರೂ ಸಹ ಮುಂದುವರಿಸಿಕೊಂಡು ಹೋಗುವಂತ ಪ್ರಯತ್ನ ಮಾಡೋಣ. ಮತ್ತೆ ಕಾಲಕ್ಕೆ ಈಗ ನೋಡಿ ವಾಲ್ಮೀಕಿ ಸಮಾಜದವರು 3% ಸಿಕ್ಕಿತ್ತು ಅವರಿಗೆ 1994 ಸ್ವಾಮಿಗಳು ಮತ್ತೆ ಹೋರಾಟ ಮಾಡಿ 30 ವರ್ಷ ನಂತರದಲ್ಲಿ 4% ಹೆಚ್ಚಳ ಆಯಿತು. ಹಂಗೆ ನಾವು ಸಹ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ ಅಂತ ನಮ್ಮ ರಾಷ್ಟ್ರದ ಕೇಳ್ತೀವಿ, ಒಂದು ಹೆಜ್ಜೆ ನಾವು ಮುಟ್ಟೋ ಅವಕಾಶ ಐತೆ ಅಂತೇಳಿ. ಆ ಕಾರಣಕ್ಕೆ ಇವತ್ತು 2A ಸ್ಟೇಟಸ್ ಕ್ವೋ ಮೇಂಟೈನ್ ಆಗಿರೋ ಕಾರಣಕ್ಕೆ ಹೊಸ ಗ್ರೂಪ್ನಲ್ಲಿ ಮತ್ತು 2A ಗ್ರೂಪ್ನಲ್ಲಿ ಏನೇನು ಸವಲತ್ತುಗಳಿತ್ತಲ್ಲ ಆ ಸವಲತ್ತುಗಳನ್ನು ಒಳಗೊಂಡಂತೆ ಎಲ್ಲ ರೀತಿ ಸೌಲಭ್ಯಗಳು 2D ಒಳಗೆ ಸಿಗುತ್ತೆ ಅನ್ನುವಂಥ ಹಿನ್ನೆಲೆ ಒಳಗೆ ಇವತ್ತು ವಿಚಾರ ಮಾಡಿಕೊಂಡು ಈ 2D ಮೀಸಲಾತಿಯನ್ನು ಇವತ್ತು ಕೊಡುವಂಥ ಕೆಲಸ ಮಾಡಿದ್ರು. ಹಾಗಾಗಿ ನಮ್ಮ ಇಡೀ 2 ವರ್ಷಗಳ ನಿರಂತರವಾಗಿರ್ತಕ್ಕಂಥ ನನ್ನ ಹೋರಾಟಕ್ಕಿಂತ ನಮ್ಮ ಜನಸಾಮಾನ್ಯರ ದುಡಿಯುವ ವರ್ಗದವರ ಕೂಲಿಕಾರ ಬಡವರ ಈ ಹೋರಾಟಕ್ಕೆ ಒಂದು ಮೊದಲ ಒಂದು ಹಂತದ ಸಾಧನೆ ಆಗಿದೆ ಎನ್ನುವಂಥ ಮಾತನ್ನು, ಒಂದು ಜಯವನ್ನು ಸಿಕ್ಕಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಿದ್ದೀನಿ. ಚುನಾವಣೆ ನಂತರದಲ್ಲಿ ಮತ್ತೆ OBC ಮೀಸಲಾತಿಗೋಸ್ಕರವಾಗಿ ನಾವೆಲ್ಲರೂ ಸಾಮೂಹಿಕವಾಗಿ ಹೋರಾಟ ಮಾಡೋ ಪ್ರಯತ್ನ ಮಾಡೋಣ. ನಾನು ಸ್ವಾರ್ಥ ಇದ್ರೆ ಪಂಚಮ ಸರ ಅಷ್ಟೇ OBC ಕೊಡ ಅಂತ ಕೇಳ್ಬೋದಾಗಿತ್ತು ಸೆಂಟ್ರಲ್, ಅದು ಎಲ್ಲ ಒಳಪಂಗಳು ಸೇರಿಸ್ತದೆ ಅಂತ ನಮ್ಮ ಗುಣನೇ ಇಂತಿದ್ದು. ಎಂದೂ ನಮ್ಮ ಜನ ಒಂದೇ ರೊಟ್ಟಿ ತಿಂದ ಅಭ್ಯಾಸ ಇಲ್ಲ, ಇರುವಂತ ರೊಟ್ಟಿಯೊಳಗೆ ಎಲ್ಲ ಸಮಾಜಕ್ಕೆ ಕೊಟ್ಟಂತ ಸಮಾಜ ಪಂಚಮ ಸಾರಿ ಸಮಾಜ. ಆ ಗುಣ ಇವತ್ತು ಸಾಬೀತಾಗಿದೆ ಎನ್ನುವಂಥ ವಿಚಾರವನ್ನ ಇವತ್ತು ಒಕ್ಕಲಿಗ ಮೀಸಲಾತಿ ಚಳುವಳಿ ಇತ್ತಲ್ಲ, ಆ ಒಕ್ಕಲಿಗ ಮೀಸಲಾತಿ ಚಳುವತ್ತಿಯನ್ನ 6% ಬಂದಿದೆಯಪ್ಪ ಅಂದ್ರೆ ಬಹುತೇಕ ಪಂಚಮ ಸಾರಿ ಮೀಸಲಾತಿ ಹೋರಾಟದ ಪರಿಣಾಮ ಅಂತ ಹೇಳಿದ್ರು ಸಹ ತಪ್ಪಾಗಲಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಗಟ್ಟಿ ಹೆಜ್ಜೆ ಇಡೋಣ. ಯಾವ ಕಾರಣಕ್ಕೂ ನಾವು ಯಾರು ಸಹ ಏನಪ್ಪ 5% ಕಡಿಮೆ ಅಂತ ಬೇಡ. ಒಂದು ಇಷ್ಟೆಲ್ಲ ಹೋರಾಟಕ್ಕೆ ನೀತಿ ಸಮೇತ ಕೊಂಡು ಏನು ಹಾಕಿದ್ದಿಲ್ಲ, ಕೊನೆ ಪಕ್ಷ ಒಂದು ನಮ್ಮ ಮೊದಲ ಹೆಜ್ಜೆಗೆ ನಮ್ಮ ಹೋರಾಟಕ್ಕೆ ಮೊದಲ ಜಯವನ್ನು ಪಡ್ಕೊಂಡಿದೆ ಅನ್ನುವಂಥ ಸಂತೃಪ್ತಿ ನಮ್ಮದಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ಪ್ರಯತ್ನಕ್ಕೆ ಪೂರಕವಾಗಿ ಏನು ಸಹಕಾರ ಪಟ್ಟಿರ್ತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅವರ ಆದೇಶವನ್ನು ಪ್ರಾಮಾಣಿಕವಾಗಿ ಪಾಲಿಸ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಅವ್ರ ಜೊತೆಯಲ್ಲಿ ಕೇಂದ್ರ ಸಚಿವರು, ಅದರಲ್ಲಿ ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಬಂದು ನನ್ನ ಹತ್ರ ಖಾಸಗಿ ಭೇಟಿ ಮಾಡಿದ್ರು. ನಾನು ಸತ್ಯವನ್ನು ಹೇಳಿದೆ ಅವ್ರ ಎದುರಿಗೆ. ಮೇಡಮ್ ಅವರು ಏನು ಪ್ರಧಾನಮಂತ್ರಿಗಳಿಗೆ ಪ್ರಾಮಾಣಿಕ ತಿಳಿಸಿದ್ರು, ಅವರು ಪ್ರಯತ್ನ ಪಟ್ಟಿದ್ದಾರೆ. ನಾನು ಯಾಕಂದ್ರೆ ಯಾರೇ ಜಾತಿ ನನಗೆ ಸಹಕಾರ ಕೊಟ್ಟಿರಲಿ, ಯಾರೇ ಆಗಿರಲಿ, ಇಂಥ ಒಂದು ಪ್ರಯತ್ನವನ್ನು ಇನ್ನು ಅನೇಕ ಜನರು ಎಲ್ಲದನ್ನು ಮತ್ತು ಸಚಿವ ಸಂಪುಟದ ಎಲ್ಲ ಶಾಸಕರು ವಿಧಾನಸಭೆಯ ಎಲ್ಲ ಶಾಸಕರು ಯಾವುದೇ ಪ್ರತಿಪಕ್ಷ ಇರಲಿ, ನಮ್ಮ ಈ ಒಂದು ಹೋರಾಟಕ್ಕೆ
ನಮ್ಮ ಅನೇಕ ಏನು ನಮ್ಮ ವಿಜಯ ಕಾಶ್ಯಪ್ಪರು ವಿನಯ್ ಕುಲಕರ್ಣಿಯವರು ಇಂಚಾರ್ಜ್ ಸುಜೀವನ್ ಕರ್ಕೊಂಡ್ ಬಂದ್ರು, ಸತೀಶ್ ಜಾರಕಿಹೊಳಿ ಬಂದ್ರು, ಎಂ ಬಿ ಪಾಟೀಲ್ ಅನೇಕರು ಬಂದ್ರು, ಮತ್ತು ಜೆ ಡಿ ಎಸ್ ನ ಕುಮಾರಸ್ವಾಮಿ ಅವರು ಸಹ ಬಂದ್ರು. ಎಲ್ಲರೂ ಕೊಟ್ಟರು, ಎಲ್ಲರೂ ಕೊಟ್ಟಾರ, ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ, ಮತ್ತು ಕರ್ನಾಟಕದ ಎಲ್ಲಾ ಜನತೆ ಈ ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಚಳವಳಿಯನ್ನ ನೀತಿ ಸಂಹಿತೆ ಬರುವ ಕಾರಣಕ್ಕೆ ಮತ್ತು ನಮಗೆ ಮೊದಲ ಒಂದು ಜಯ ಸಿಕ್ಕಿರೋ ಕಾರಣಕ್ಕೆ ಈ ಚಳವಳಿಯನ್ನು ಇವತ್ತು ನಾವು ವಿರಾಮಗೊಳಿಸ್ತಾ ನಾನು ಬಸವನಗೌಡರಿಗೆ ಮನವಿ ಮಾಡ್ಕೊಂಡಿದ್ದಾರಪ್ಪ ಅಂದ್ರೆ ನನಗೆ ಜೀವ ಕಾಪಿ ಏನು ಸಿಕ್ಕಿಲ್ಲ, ನೋಟಿಫಿಕೇಶನ್ ಸಿಕ್ಕಿಲ್ಲ. ಅದಕ್ಕೆ ಜೀವ ಸಿಕ್ಕ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗಾಗಿ ಆದಷ್ಟು ಬೇಗ ಅವರು ಗೌರ್ಮೆಂಟ್ ನೋಟಿಫಿಕೇಶನ್ ಕೊಡಬೇಕು ಅಂತ ಹೇಳಿ ಅದು ಜವಾಬ್ದಾರಿಯನ್ನ ಅವ್ರು ಪಡ್ಕೊಳ್ರಿ. ಯಾಕಂದ್ರೆ ನಾಳೆ ನನಗೆ ಕೇಳ್ತಾರೆ, ನಾನು ನೀವು ಜೀವ ಕೊಡೋವರೆಗೂ ಬೆಂಗಳೂರು ಬಿಟ್ಟಂತ ಹೋಗೋ, ನಾನು ಇಲ್ಲೇ ಇರ್ತೀನಿ. ನೀವು ಯಾವಾಗ ಕೊಡ್ತೀರಿ ತಗೊಂಡೆ ಸಂಗಮನಾಥ ದರ್ಶನ ಮಾಡ್ಕೊಳಕ್ಕೆ ಕೂಡ ಸಮಕ್ಕೆ ಹೋಗ್ತೀನಿ. ನೀತಿ ಸಮಿತಿ ಬರೋದ್ರೊಳಗಾಗಲಿ, ಯಾಕಂದ್ರೆ ಸಿಎಂ ಪವರ್, ಸುಪ್ರೀಂ ಪವರ್ ಇದೆ, ಯಾವಾಗ ಬೇಕಾದ್ರೂ ಜೀವ ಪಡ್ಕೊಳೋ ಅವಕಾಶ ಇದೆ. ನನಗೆ ಜನ ಕೇಳ್ತಾರೆ, ಸ್ವಾಮೀಜಿ ಹೌದು ಆಯ್ತು ಎರಡು ಪರ್ಸೆಂಟ್ ನೀಡೋದು ಒಪ್ಕೊಂಡ್ರಿ, ಜೀವ ಕೊಡ್ರಿ ಅಂತ ಕೇಳಿದ್ರೆ ಯಾಕಡಂತ ಹೇಳಿ. ಹಾಗಾಗಿ ಅಡ್ಡಿಬೋಡಿ ಮೇಲೆ ದೀಪ ಇಡಂಗೆ ಆಗಬಾರ್ದು. ರೆಸೊಲ್ಯೂಷನ್ ಪಾಸ್ ಆಗಿದೆಯಲ್ಲ, ಆ ರೆಸೊಲ್ಯೂಷನ್ ನೋಟಿಫಿಕೇಶನ್ ಮಾಡಿ ಜೀವ ಮಾಡುವಂತ ಜವಾಬ್ದಾರಿಯನ್ನ ಬಸವನಗೌಡರು ತೆಗೆದುಕೊಂಡು ಆದಷ್ಟು ಬೇಗ ಏನು ಸೋಮವಾರ ಒಳಗಾಗಿನೇ ನಿಮ್ಗೆ ಯಾವ ಅನುಕೂಲ ಕಷ್ಟ ನೋಡ್ಕೊಳ್ಳೋಣ. ಏನಪ್ಪಾ ಅಂದ್ರೆ ನೀವು ಯಾವಾಗ ಅಷ್ಟೇ ಅವ್ರಿಗೆ ಮನವಿ ಮಾಡಿಕೊಂಡು ಮತ್ತು ಈ ಹೋರಾಟಕ್ಕೆ ಬಂದಿರತಕ್ಕಂತ ಎಲ್ಲಾ ನಮ್ಮ ಸಮಾಜ ಬಾಂಧವರು, ಕೊನೆಯದಾಗಿ ನಮ್ಮ ಮಾಧ್ಯಮದವರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ. ಈ ನಮ್ಮ ಮಾಧ್ಯಮದ ಎಲ್ಲಾ ಬಂಧುಗಳು ನೀವೆಲ್ಲರೂ ಸಹ ಬಹಳ ದೊಡ್ಡ ಬೆಂಬಲ ಸಹಕಾರ ಕೊಟ್ಟಿರಿ, ಅದನ್ನ ಎಂದೂ ಮರೆಯಲು ಸಾಧ್ಯವಿಲ್ಲ. ಎಲ್ಲಾ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ಎಲ್ಲಾ ಬಂಧುಗಳಿಗೂ ನಾನು ಈ ಮೂಲಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಬಂಧುಗಳೇ ನಿಮ್ಮ ಸಹಕಾರ ಇದೇ ರೀತಿಯಾಗಿ ಇರಲಿ. ಇವತ್ತಿಂದ ನಾವು ಹೋರಾಟವನ್ನ ಇಲ್ಲಿಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತೇವೆ. ನಾನು ಈ ಸಂದರ್ಭದಲ್ಲಿ ಈ ಒಂದು ಜಯವನ್ನ ಇದನ್ನ ನಾನು ಒಪ್ಪೋದಿಲ್ಲ, ನಾನು ಇದನ್ನು ಧಿಕ್ಕರಿಸ್ತೀನಿ. ನಾನು ರಾಷ್ಟ್ರೀಯ ಹುದ್ದೆ, ನನ್ನ ಏನು ಅಖಿಲ ಭಾರತ ಲಿಂಗಾಯತ ಪರಿಷತ್ ರಾಷ್ಟ್ರೀಯ ಹುದ್ದೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಇದನ್ನು ನಾನು ಒಪ್ಪೋದಿಲ್ಲ. ಧನ್ಯವಾದ.